ಇವತ್ತು ಇಡೀ ದಿನ ಸದ್ದಾಗಿದ್ದು ಸಂಸದ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಬಿಜೆಪಿಯ ಕೆಲ ಅತಿರಥ ಮಹಾರಥ ನಾಯಕರು ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಹೊಸ ಬಾಂಬನ್ನು ಸಿಡಿಸಿದ್ರು ಅಲ್ಲದೆ ಕೆಲ ಮುಖಂಡರಿಗೆ ಮುಖಂಡರಿಂದ ಬಿಜೆಪಿ ಮಣ್ಣು ತಿಂದಿದೆ ಎಂದಿದ್ರು ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ಮೇಲಿನ ಫಾರ್ಟಿ ಪರ್ಸೆಂಟ್ ಆರೋಪದ ಬಗ್ಗೆ ಯಾಕೆ ದೂರು ಕೊಟ್ಟಿಲ್ಲ ಕೆಂಪಣ್ಣ ಅವರು ಬರೆದ ಪತ್ರ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಊರಿಗೆಲ್ಲ ತಮಟೆ ಹೊಡೆದ್ರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರದ ರೀಡು ಅರ್ಕಾವತಿ ಡಿನೋಟಿಫಿಕೇಶನ್ ಕೆಂಪಣ್ಣ ಆಯೋಗದ ವರದಿ ಅಬ್ಬರಿಸಿತ್ತು ಆದರೆ ನಮ್ಮವರು ಒಂದು ದಿನವೂ ಹಾವಿನ ಪೆಟ್ಟಿಗೆಯಿಂದ ಹಾವನ್ನು ಹೊರಗೆ ಬಿಡ್ಲೇ ಇಲ್ಲ ಸಿದ್ದರಾಮಯ್ಯ ಕೂಡ ಬಿಜೆಪಿ ಮೇಲೆ ಪಿ ಎಸ್ ಐ ಹಗರಣ ಅಬ್ಬರಿಸಿದ್ರು ಈಗ ಈ ಬಗ್ಗೆ ತುಟಿ ಬಿಚ್ಚತಿಲ್ಲ ಸಿದ್ದರಾಮಯ್ಯ ಅವರೇ ನಿಮ್ಮ ಮತ್ತು ಬಿಜೆಪಿ ಕೆಲ ನಾಯಕರ ಜೊತೆ ಹೊಂದಾಣಿಕೆ ಇಲ್ಲವೆಂದರೆ ನೀವು ಮಾಡುತ್ತಿದ್ದ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿ ಎಂದು ಸವಾಲೆಸಿದ್ದಾರೆ ಈ ಬಗ್ಗೆ ಈ ಮಧ್ಯೆ ಪ್ರತ ಸಂಸದ ಪ್ರತಾಪ್ ಸಿಂಹ ಮಾತಿನಲ್ಲಿ ಗಾಂಭೀರ್ಯತೆ ಇದೆಯಾ ಏನಾರ ಅರ್ಥ ಇದೆಯಾ ಯಾರ್ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಅವರೇ ಹೇಳಿ ಎಂದು ಪ್ರತಾಪ್ ಸಿಂಹ ವಿರುದ್ಧ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾದೇವಪ್ಪ ಹಾಗೇನೆ ಎಂ ಬಿ ಪಾಟೀಲ್ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಕೂಡ ಎಲ್ಲಾ ಪಾರ್ಟಿಯಲ್ಲೂ ಹೊಂದಾಣಿಕೆ ರಾಜಕೀಯ ಮಾಡೋರು ಇದ್ದಾರೆ ಬಿಜೆಪಿಯಲ್ಲೂ ಹೊಂದಾಣಿಕೆ ರಾಜಕೀಯ ಇದೆ ಅಂತ ಶಾಕಿಂಗ್ ಸ್ಟೇಟ್ ಕೊಟ್ಟಿದ್ದಾರೆ ಎಸ್ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಹೀನಾಯಿ ಸೋಲಿನಿಂದ ಬಿಜೆಪಿ ಓಡದೆ ಮನೆ ಆಗಿದೆ ಸೋಲಿನ ಹೊಣೆಯನ್ನ ಒಬ್ಬರ ಮೇಲೆ ಒಬ್ಬರು ಆರೋಪಿಸ್ತಾ ಇದ್ದಾರೆ ಬಿಜೆಪಿಯಲ್ಲಿ ಕೂಡ ಹೊಂದಾಣಿಕೆ ರಾಜಕೀಯ ನಡೆದಿದೆ ಸಿದ್ದರಾಮಯ್ಯ ಅವರ ಜೊತೆ ಸಾಕಷ್ಟು ಜನ ಬಿಜೆಪಿಯ ಅತಿರತ ಮಹಾರಥ ನಾಯಕರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಗುಡುಗಿದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ಹೊಂದಾಣಿಕೆ ಇದೆ ಹೊಂದಾಣಿಕೆ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ ಹೀಗಾಗಿ ಬಿ ಜೆ ಪಿಯಲ್ಲೂ ಕೂಡ ಅಂಥವ್ರು ಇದ್ದಾರೆ ಅಂತ ಸೀಟ್ ರವಿ ಗುಡುಗಿದ್ದಾರೆ ಈ ಮಧ್ಯೆ ಎಚ್ ಸಿ ಮಾದೇವಪ್ಪ ಸಚಿವರಾಗಿರುವಂಥ ಎಚ್ ಸಿ ಮಾದೇವಪ್ಪ ಮತ್ತು ಎಂ ಬಿ ಪಾಟೀಲ್ ಹೇಳಿದ್ರೆ ಹೆಸರು ಹೇಳಿ ಹೊಂದಾಣಿಕೆ ಮಾಡಿಕೊಂಡಿರೋರು ಯಾರು ಹೇಳಿ ಗಾಳಿಲಿ ಗುಂಡನ್ನು ಓಡಿಬೇಡಿ ಅಂತ ಕಿಡಿಕಾರಿದ್ದಾರೆ ಬಟ್ ಯಾರು ಹೊಂದಾಣಿಕೆ ಮಾಡಿದ್ರು ಅಷ್ಟೇ ಏನಾದರೂ ಅಷ್ಟೇ ಪ್ರಚಂಡ ಬಹುಮತ ದಿಗ್ವಿಜಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ ಈಗ ಬಿ ಜೆ ಪಿಗರು ತಮ್ಮ ಮೇಲೆ ತಾವೇ ಕೆಸರೆಕೊಂಡ್ರಿಂದ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿ ಮತ್ತಷ್ಟು ಒಗ್ಗಟ್ಟಿನ ಮನೆ ಒಡೆದು ಹೋಗುತ್ತಾ ಅನ್ನೋ ಲೆಕ್ಕಾಚಾರಗಳು ಚರ್ಚೆಗಳು ಆರಂಭವಾಗಿದೆ ಯಾಕೆಂದರೆ ಗ್ಯಾರಂಟಿಯನ್ನು ಚುನಾವಣೆಗೆ ಮೊದಲು ಘೋಷಿಸಿದ್ದಷ್ಟೇ ಅಲ್ಲ ಸರ್ಕಾರವನ್ನು ಅಧಿಕಾರಕ್ಕೆ ತಂದಾಯಿತು ಸಚಿವ ಸಂಪುಟ ಹಂಚಿಕೆ ಆಗೋಯಿತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಅಂತ ಆಗೋಯ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ಘೋಷಿಸಿದ್ದ ಗ್ಯಾರಂಟಿಗಳನ್ನು ಜಾರಿಗೆ ಕೂಡ ಸರ್ಕಾರ ಅಸ್ತು ಎಂದಾಯ್ತು ಅದಾಗಲೇ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಮಹಿಳೆಯರಿಗೆ ಪ್ರಯಾಣ ಕೂಡ ಆರಂಭವಾಗಿದೆ ಆದರೆ ಬಿ ಜೆ ಪಿಯಲ್ಲಿರುವ ಗೊಂದಲಗಳು ಎಷ್ಟು ಇದೆ ಅಂದರೆ ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕ ಯಾರು ಅಂತ ಗೊತ್ತಿಲ್ಲ ಸತತ ಅಂದರೆ ಹೀನಾಯ ಸೋಲಿನಿಂದ ಕಂಗಾಲಾಗಿರುವಂಥ ಬಿ ಜೆ ಪಿಗೆ ಮುಂದಿನ ರಾಜ್ಯಾಧ್ಯಕ್ಷರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ಕೂಡ ತಲೆ ಕೆಟ್ಟಿಕೊಂಡಿದೆ ಬಿ ಜೆ ಪಿಯ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಚರ್ಚೆ ಶುರುವಾಗಿದೆ ಅದನ್ನು ಅವರ ನಾಯಕರುಗಳೇ ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ಮತ್ತು ಒಂದು ಕಡೆ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನದ ಕಾರ್ಯದರ್ಶಿ ಆಗಿರುವಂಥ ಸಿ ಟಿ ರವಿ ಅವರು ಕೂಡ ಬಹಿರಂಗವಾಗೇ ಒಪ್ಪಿಕೊಂಡಂತಾಗಿದೆ ವೀಕ್ಷಕರ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಂತಲೇ ಹೇಳ್ಬೋದು